ಈಗ ಸೋಮಣ್ಣ ಅವರು ಇನ್ನೊಂದು ಉದಾಹರಣೆ ಕೊಟ್ಟವ್ರೆ ನಾವು ಮಾತಾಡೋಕ್ಕಾಗತ್ತಾ? ಮೋದಿಯವರು ಹೋಗಿ ಕಶಿನಲ್ಲಿ ನಿಂತಿರ್ಲಿಲ್ವಾ ಅಂದ್ರೆ ನಾನು ಉತ್ತರ ಹೇಳೋಕ್ಕಾಗತ್ತಾ? ಇಲ್ಲ ರೀ, ಏನ ನಥಿಂಗ್, ಏನೂ ಆಗಿಲ್ಲ, ಯಾವ ತೀರ್ಮಾನ ಆಗಿಲ್ಲ. ರಾಜ್ಯ ಮಟ್ಟದಲ್ಲಿ ಸಭೆಗಳು ಕರೆದು, ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲ ಘಟಕಗಳ ಅಧ್ಯಕ್ಷರು ಅಲ್ಲಿದ್ದ ಅಭ್ಯರ್ಥಿಗಳು ಕರೆದು, ಆ ನಂತರ ಇಲ್ಲಿಂದ ಹೋಗೋ ಶಿಫಾರಸು ಮೇಲೆ ಮಾತ್ರ ಅಭ್ಯರ್ಥಿ ಫೈನಲ್ ಆಗುತ್ತೆ ಅನ್ನೋದು ನನಗಿರೋ ಮಾಹಿತಿ. ನಾನು ಅವತ್ತು ಹೇಳಿದ್ದೀನಿ, ಅದು ಆದಮೇಲೆ ಮಾತಾಡ್ತೀನಿ ಅಂತ. ಇದೆ, ಹೌದು, ನನಗೆ ವಿಶ್ವಾಸ ಇದೆ. ಯಾಕೆ ಇರಬಾರ್ದು ನಂಗೆ? ನಾನು ಹೇಳಿದಿನಲ್ಲ, ನಾಲ್ಕು ಆಕಾಂಕ್ಷೆ ಅಂತ. ಈಗ ಹೇಳಿರಲ್ಲ ಮಾಡ್ತೀವಿ ಅಂತ. ಯಡಿಯೂರಪ್ಪ, ನಾನು ಭೇಟಿ ಮಾಡಿದ್ದೀನಿ, ನಾನು ಕೇಳಿದ್ದೀನಿ, ನನಗೆ ವಿಶ್ವಾಸ ಇದೆ, ನಾನು ಉರುಪಾಗೆ ಇದ್ದೀನಿ ಸರ್. ಇಲ್ಲಿನ ಜಿಲ್ಲಾ ಮಟ್ಟದ ಇದರಲ್ಲಿ ಒಗ್ಗಟ್ಟಾದ್ರೆ ಸರ್? ಸರ್, ಇದು ನಮಗೆ ಚುನಾವಣೆಗಳ ಹತ್ರ ಬರ್ತಾ ಬರ್ತಾ ಒಗ್ಗಟ್ಟಾಗೋದು ನಮ್ಮ ಸರ್ವೈವಲ್ಗೆ ಅನಿವಾರ್ಯ ಆಗ್ಬಿಡುತ್ತೆ, ಆಗ್ತೀವಿ. ಅದಕ್ಕೆ ಮೊದಲೇ ಏನು ಗುಡುಗು ಮಿಂಚು ಮೋಡ ಎಲ್ಲ ಬಂದ್ಮೇಲೆ ತಾನೆ ಬಿಸಿ ಆಗೋದು ವಾತಾವರಣ, ಮಳೆ ಬಿದ್ದಮೇಲೆ ತಂಪಾಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಸಂಸ್ಕೃತಿ ಅಂತವ್ರು ಅಂತ ಹೇಳಿದೆ, ನಮ್ಮ ಸಂಸ್ಕೃತಿ, ನಾವು ನಾಲ್ಕು ಜನ ಒಟ್ಟಾಗಿದ್ರೆ ನಮ್ಗೆ ಪಿತೂರಿ ಭವನ ಇದೇ ಇರುತ್ತೆ ಅಂತ ಇಂಡಿಯನ್ ಇತಿಹಾಸ ಹೇಳಿದೆ. ಇಲ್ಲಿ ತುಮಕೂರ್ದ ಹೇಳಿಲ್ಲ ನಾನು. ನಾನು ಚಿಕ್ಕನಾಯಕನಲ್ಲ ಸ್ಪಷ್ಟವಾಗಿ ಮಾತಾಡಿದೆ, ಗೆದ್ದಾಗ ನಾವು ಗೆದ್ದು ಅನ್ನೋರು, ಸೋತಾಗ ನಾವು ಸೋತು ಅಂತ ಒಪ್ಕೋಬೇಕು. ಯಾರನ್ನೋ ದೂರದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಲೀಡ್ರಲ್ಲ ಅಂತ ಹೇಳ್ದಂಗೆ ಆಗುತ್ತೆ. ನಾವು ಇನ್ಯಾರಿಂದಲೋ ಗೆಲ್ತಿದ್ವಿ ಅಂತ ಒಪ್ಕೋಬೇಕಾಗತ್ತೆ. ನಾವು ಸೋತಿದ್ದೀವಪ್ಪ, ಅಷ್ಟೇ ಸೋತಿದ್ದೀವಿ. ಯಾರು ಮಾಡಿರೋ ಏನು ಮಾಡಿರೋ ಚರ್ಚೆ ಮಾಡಿ ಅದನ್ನೆಲ್ಲ ಮೀರಿ ಗೆಲ್ಲಬೇಕಾಗಿತ್ತಾನೆ ನಾವು? ಚಿಕ್ಕನಾಯಕನಹಳ್ಳಿನಲ್ಲಿ ನಾವೆಲ್ಲ ಮನಗಳು ಮನ ಒಲಿಸಿ ರೈತರದು ಸ್ವಲ್ಪ ಅವ್ರ ಹತ್ರ ಎಲ್ಲ ಕನ್ವಿನ್ಸ್ ಮಾಡಿ ಭೂಮಿ ಬಿಡಿಸ್ಕೊಂಡು ಆಕ್ವಾಡಕ್ಟ್ಸ್ ಇವೆಲ್ಲ ಏನಿತ್ತು ಮಾಡಿಸಿದ್ವಿ. ಚಿಕ್ಕನಾಯಕನಹಳ್ಳಿನಲ್ಲಿ ಪರಿಹಾರ ಕೊಡಬೇಕಾಗಿತ್ತು, ಎತ್ತಿನೊಳೆ ಪರಿಹಾರ ಕೊಟ್ಟು ಈಗಲಾರು ಅವರು ಕೆಲಸ ಕಾಮಗಾರಿನ ಆರಂಭ ಆಗಬೇಕಾಗಿತ್ತು. ಒಂದು ಹಂತದಲ್ಲಿ ಏನು ಮಾಡಿಬಿಟ್ರು ಅವ್ರು, ಯಾರನ್ನೋ ಇಂಜಿನಿಯರ್ಗಳು ಮಾತು ಕಟ್ಕೊಂಡು ಹೊಸದಾಗಿ ಡಿಸ್ಪ್ಯೂಟ್ ಆಗಿ ಯಾರ್ಯಾರೋ ನಿಂತಿತ್ತು, ಯಾರು ಬಿಟ್ಕೊಟ್ಟಿರಲಿಲ್ಲ, ಅವ್ರ ಜಮೀನು ಬಿಡಿಸ್ಕೋಬೇಕು ಅಂತ ಕೈ ಹಾಕಿದ್ರು. ನಾವು ಉದಾರವಾಗಿ 2 ವರ್ಷದಿಂದ ತೋಟ ಗೀಟ ಎಲ್ಲ ಬಿಟ್ಕೊಟ್ರು, ಅವ್ರಿಗೆ ಪರಿಹಾರ ಮೊದಲೇ ಕೊಡದೆ ಯಾರು ತಕರಾರುಗಳು ಮಾಡಿದ್ರು ಅವ್ರಿಗೆ ಆದ್ಯತೆ ಕೊಡೋದು ಸರಿ ಇಲ್ಲ, ಒಂದು ಕಡೆಯಿಂದ ನೀವು ಪರಿಹಾರ ಕೊಟ್ಕೊಂಬನ್ನಿ ಅಂದಿದ್ದೀವಿ. ನಾವಿದ್ದಾಗನೇ ಒಂದು ಹೆಡ್ಡನ್ನು ಕ್ರಿಯೇಟ್ ಮಾಡಿದ್ದೀವಿ. ಮೊದಲೇನಾಗೋದು, ಇರಿಗೇಷನ್ಗೆ ನಾವು ಕೊಡೋ ದುಡ್ಡಲ್ಲಿ ಇಷ್ಟು ಭಾಗ ಅಂತ ಅವರು ನಮಗೆ ಲ್ಯಾಂಡ್ ಅಕ್ವಿಜೇಷನ್ ಕಾಸ್ಟ್ ಕೊಡಬೇಕಾಗಿತ್ತು. ಸ್ವಾಭಾವಿಕವಾಗಿ ಇಂಜಿನಿಯರ್ಗಳಿಗೆ ಅದು ಖುಷಿ ಇರ್ತಿರ್ಲಿಲ್ಲ, ಬಿಲ್ ಪಾಸ್ ಮಾಡಿಬಿಡೋರು, ಏನು ಬಾಕಿ ಬಿಲ್ ಇತ್ತು ಅದನ್ನು ಕೊಟ್ಬಿಟ್ಟು ನಮ್ದು ಎಲ್ಲವಸಿ ಮುಗಿತು ಅನ್ನೋದು. ಈಗ ನಾವು ಬೊಮ್ಮಾಯಿ ಗೌರ್ಮೆಂಟಲ್ಲಿ ಸಪ್ರೇಟ್ ಹೆಡ್ ಕೊಟ್ಟು ದುಡ್ಡನ್ನು ಇಟ್ಟಿದ್ದೀವಿ ಲ್ಯಾಂಡ್ ಅಕ್ವಿಜೇಷನ್ಗೆ. ಲ್ಯಾಂಡ್ ಅಕ್ವಿಜೇಷನ್ ಸಮಸ್ಯೆ ಇನ್ನೂ ಅಪ್ಪರ್ ಭದ್ರ ಹೇಮಾವತಿ ಎತ್ತಿನೊಳೆ ಮೂರಲ್ಲೂ ಇದೆ. ಹೇಮಾವತಿನಲ್ಲೂ ಈ ಚಿಕ್ಕನಾಯಕನಹಳ್ಳಿ ಕೆಲಸ ಇನ್ನೂ ಅಲ್ಲಿ ಇಲ್ಲಿ ಸ್ವಲ್ಪ ಬಾಕಿ ಇದೆ ಅಂದರೆ ಪಾರ್ಷಿಯಲ್ ಅಡಿಷನಲ್ ಅಕ್ವಿಜೇಷನ್ನು ಅದು ಇದು ಏನಿದೆ ಅದೆಲ್ಲ ಅಕ್ವೈರ್ ಆಗಲೇಬೇಕು. ನಾನು ನಿನ್ನೆನೋ ಅವ್ರು ಎಮ್ ಡಿ ಅವ್ರಿಗೆ ಮಾತಾಡಿದೆ, ತಕ್ಷಣ ಅದು ಏನಾದ್ರು ಮಾಡಿ ಬಿಡುಗಡೆ ಮಾಡಿ ಅಂತೇಳಿ ಅವ್ರು ಮಾಡಿಬಿಟ್ಟು ರಿಲೀಸ್ ಮಾಡ್ತಾರೆ ತಿಳ್ಕೊಂಡಿದ್ದೀವಿ. ಎರಡನೇದು, ನಮಗೆ ಫಾರೆಸ್ಟ್ ಲ್ಯಾಂಡ್ದು ಸ್ವಲ್ಪ ಸಮಸ್ಯೆ ಇದೆ. ಮೊದಲೇ ಫಾರೆಸ್ಟ್ ಆಲ್ಟರ್ನೇಟ್ ಲ್ಯಾಂಡು 1:1 ಕೊಡಿ ಅಂತ ಕೇಳ್ತಿದ್ರು, ಈಗ 1:2 ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಕಾಮಡೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. 1 ಎಕರೆ ಫಾರೆಸ್ಟ್ ನಾವು ತೊಗೊಂಡ್ರೆ 2 ಎಕರೆ ಅವ್ರಿಗೆ ರೆವಿನ್ಯೂ ಲ್ಯಾಂಡ್ ಕೊಡಬೇಕು ಅಂತ. ಕೆಲವು ಕಡೆ ಒಂದು ಸ್ಪೆಸಿಫಿಕ್ ಇಶ್ಯೂ ನಿಮ್ಗೆ ಹೇಳಬೇಕಂದ್ರೆ, ನಮ್ಮ ತಿಟ್ಟೂರು ತಾಲೂಕು ಚೌಡ್ಲಾಪುರ ಇಲ್ಲ ಸರ್ವೆ ನಂಬರ್ 11 ರೈತರಿಗೆ ಹಿಂದೆನೇ ನಾವು ಮಂಜೂರು ಮಾಡಿಬಿಟ್ಟಿದ್ವಿ. ರೈತರು ತೋಟ ಹೊಲ ಎಲ್ಲ ಮಾಡ್ಕೊಂಡವ್ರೆ. ನಾವು ಲ್ಯಾಂಡ್ ಅಕ್ವಿಜೇಷನ್ ಪ್ರಪೋಸ್ ಮಾಡಿದಾಗ ನಮ್ಮ ಆಫೀಸಸ್ ಹೋಗೋರೆ ಅದನ್ನೆಲ್ಲ ನೋಟಿಫಿಕೇಷನ್ ಮಾಡೋರೆ ಅದನ್ನೆಲ್ಲ 11-1 ಎಲ್ಲ ಕೊಟ್ಬಿಟ್ಟು ಜಮೀನು ಅಂತ ಅವ್ರಿಗೆ ನೋಟಿಸ್ ಕೊಟ್ಟಾರೆ. ಫಾರೆಸ್ಟ್ನರಿಗೆ ಅಲ್ಲಿ ತಕರಾರು ತೊಗೊಂಡವ್ರೆ, ಅದು ಅಮೃತ್ ಮಹಲ್ ಕಾವಲು ಅಲ್ಲಿ ಪರಿಹಾರ ಕೊಡ್ಕೂಡ್ದು ಅಂತ. ನಾನು ನಾಗೇಶ್ ಅವರು ಇರುವಾಗ ಭಾರಿ ಹೋರಾಟ ಮಾಡಿದ್ರು, ನಿಮಗೇನಾಗಬೇಕು, ನಿಮ್ಗೆ ಆಲ್ಟರ್ನೇಟ್ ಲ್ಯಾಂಡ್ ಕೊಟ್ಬಿಡ್ತೀವಿ, ರೈತರಿಗೆ ಕೊಡೋದು ತಡಿಬೇಡಿ ಅಂತ. ಬಟ್ ಈಗೇನು ಉದ್ಭವ ಮಾಡಿದ್ದಾರೆ, ನೀವು ನಮಗೆ ಲ್ಯಾಂಡ್ ಕೊಟ್ಟಮೇಲೆ ಇನ್ನೊಂದು ಕಡೆ ಹೆಂಗೆ ಪರಿಹಾರ ಕೊಡ್ತೀರಿ ಅಂತ. ಇದು ಸ್ವಲ್ಪ ಕಾಂಪ್ಲಿಕೇಶನ್ ಜಿಲ್ಲೆಯಲ್ಲಿದೆ, ಅಷ್ಟು ಸುಲಭವಾಗಿಲ್ಲ ಜಮೀನು ಬಿಡಿಸ್ಕೊಳೋದು. ಇನ್ನು ಎತ್ತಿನೊಳೆ ಮ್ಯಾಕ್ಸಿಮಮ್ ಬಂದರೆ ತುರುಮಕೂರವರೆಗೂ ಬರ್ಬೋದು ಅಂತ ನಾವು ತಿಳ್ಕೊಂಡಿದ್ದೆ. ಯಾಕೆಂದರೆ ಇಲ್ಲಿ ನೀವು ಕೊರಟಗೆರೆ ತಾಲೂಕು ಹೋದರೆ ನಿಮಗೆ ಗೊತ್ತದು ಅಲ್ಲೇನು ರಿಸರ್ವಾಯರ್ ಮಾಡಬೇಕು. 1:4 ಡಿಫ್ರೆನ್ಸ್ ಇದೆ ನಮ್ಮ ಗೈಡೆನ್ಸ್ ವ್ಯಾಲ್ಯೂಗೂ
ಆ ಜಿಲ್ಲೆ ಗೈಡೆನ್ಸ್ ವ್ಯಾಲ್ಯೂ. 8 ಲಕ್ಷ ರೂಪಾಯಿ ತುಮಕೂರವ್ರಿಗೆ ಸಿಕ್ಕರೆ 8 ಲಕ್ಷ 37 ಲಕ್ಷ ಆ ಜಿಲ್ಲೆಯವ್ರಿಗೆ ಸಿಗುತ್ತೆ. ಇದ್ಯಾವುದು ಸಾಲ್ವ್ ಮಾಡಿಲ್ಲ ಗೌರ್ಮೆಂಟ್, ಇದ್ಯಾವುದನ್ನು ಕೂತ್ಕೊಂಡು ಚರ್ಚೆ ಮಾಡಿ ಸಾಲ್ವ್ ಮಾಡಲೇ ಇಲ್ಲ ಇವರು. ಹಾಗಾಗಿ ಎತ್ತಿನೊಳೆ ಪ್ರಾಜೆಕ್ಟ್ ಮುಗಿಯೋದು ಅಷ್ಟೊಂದು ಸುಲಭವಾಗಿ ಕಾಣ್ತಾ ಇಲ್ಲ. ಏನಾದರೂ ಶಕ್ತಿ ಇದ್ದರೆ ಇವರು ತುಮಕೂರು ಜಿಲ್ಲೆ ಬಾರ್ಡ್ರವ್ರಿಗೆ ನೀರು ತರೋ ಕೆಲಸ ಮಾಡ್ಬೋದಾಗಿತ್ತು. ಮಾಡಿ ಏನಾರ ಸ್ವಲ್ಪ ಕೆರೆಗಳಿಗೆ ನೀರು ಕೊಟ್ಟಿದ್ದಿದ್ರೆ ನಾವು ಬದುಕೋತಿದ್ವಿ. ಈಗ ನೋಡಿ, ಚಿಕ್ಕನಾಯಕನಹಳ್ಳಿ ತಿಪ್ಟೂರು ಭಾಗ ತೆಂಗು ಅಡಿಕೆ ಒಣಗಲಿಕ್ಕೆ ಶುರು ಮಾಡಿದೆ, ಬೋರೆಲ್ಲ ಡ್ರೈ ಆಗೋಕ್ಕೆ ಶುರು ಮಾಡವ್ರೆ. ಸ್ವಲ್ಪ ನೀರು ಕೊಟ್ಟಿದ್ದಿದ್ರು ಬೋರ್ವೆಲ್ಗಳು ಓಡಿ ಅವ್ರು ಬದುಕೊಂಡ್ರು. ಸ್ವಲ್ಪ ಅವನ್ನ ಉಳಿಸೋ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು, ಕೈ ಹಾಕಿಲ್ಲ. ಇವ್ರಿಗೆ ಹಣಕಾಸಿನ ಮುಗ್ಗಟ್ಟು ಭಾಳ ಇದೆ.